ಏನದು ಕ್ರಿಯೇಟಿವಿಟಿ ನೋಡೋದಾದರೆ, ಸಕ್ಸಸ್ ಅಂತ ಅಂದ್ಕೂಡಲೇ ನೀವು ಬರೀ ಮೆಮೊರಿ ಬರೀ ಇಂಟೆಲಿಜೆನ್ಸಿಂದ ಅಲ್ಲ. ಇವತ್ತು ಸ್ಕೂಲಲ್ಲಿ ಮಕ್ಕಳು ಫೇಲ್ ಆಗ್ತಾ ಇದ್ದಾವೆ, ಕಡಿಮೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ, ಸಕ್ಸಸ್ ಅಂದರೆ ಟೀಚರ್ಗಳು ಆ್ಯಂಡ್ ನಮ್ಮ ಪಾಲಕರು ಅಂದ್ಕೊಂಡಿರೋದು ಮೆಮೊರಿ ಆ್ಯಂಡ್ ಇಂಟೆಲಿಜೆನ್ಸ್, ಇದ್ರ ಕಡೆನೇ ಫೋಕಸ್. ಓದು, ನೆನ್ಪಿಟ್ಕೋ, ಲೆಕ್ಕ ಮಾಡು, ಫಾರ್ಮುಲ್ ನೆನ್ಪಿಟ್ಕೋ, ಬರಿ, ದಟ್ ಈಸ್ ಆ ಕಡೆನೇ ಫೋಕಸ್ ಆಗಿದೆ ಮೆಮೊರಿ ಆ್ಯಂಡ್ ಇಂಟೆಲಿಜೆನ್ಸ್ ಬಗ್ಗೆ. ಅದರ ಆಚೆಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ನಾವು ಕ್ರಿಯೇಟಿವಿಟಿ. ಮಗುವಿನ, ಯುವಕ ಯುವತಿಯರ ಕ್ರಿಯೇಟಿವಿಟಿ ಕಡೆ ಗಮನನೇ ಕೊಡ್ತಾ ಇಲ್ಲ. ಆ್ಯಟಿಟ್ಯೂಡ್ ಆ್ಯಂಡ್ ಆಪ್ಟಿಟ್ಯೂಡ್, ನಿಮ್ಮ ಮನೋಭಾವ ಮತ್ತು ಅಭಿಸಾಮರ್ಥ್ಯ, ನಿಮ್ಮ ಕೇಪಬಿಲಿಟಿ, ಇದ್ರ ಕಡೆಯೂ ಗಮನ ಕೊಡ್ತಾ ಇಲ್ಲ. ಒಂದು ಕಾರು ನಾಲ್ಕು ವೀಲ್ ಇದೆಯಲ್ಲ, ಇದು ನಾಲ್ಕು ಇದ್ದಾವೆ. ಒಬ್ಬ ವ್ಯಕ್ತಿ ಸಕ್ಸಸ್ ಆಗಬೇಕಂದ್ರೆ ಮೆಮೊರಿ, ಇಂಟೆಲಿಜೆನ್ಸ್, ಆ್ಯಟಿಟ್ಯೂಡ್, ಆ್ಯಪ್ಟಿಟ್ಯೂಡ್ ಆ್ಯಂಡ್ ಕ್ರಿಯೇಟಿವಿಟಿ, ನಾಲ್ಕು ಬ್ಯಾಲೆನ್ಸ್ಡ್ ಆಗಿದ್ದಾಗ ಆ ಕಾರ್ ಚೆನ್ನಾಗಿ ಮೂವ್ ಆಗ್ತಾ ಇರುತ್ತೆ, ಸಕ್ಸಸ್ ಬರುತ್ತೆ. ನೀವು ಎರಡು ವೀಲನ್ನು ಚೆನ್ನಾಗಿ ಇಟ್ಕೊಂಡು ಹವಾ ಗಿವ ಬ್ಲೋ ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹಿಂದ್ಗಡೆ ಎರಡು ವೀಲು ಪಂಚರ್ ಆಗಿದ್ದಾವೆ ಅಂದರೆ ಹೌ ಕೆನ್ ಇಟ್ ಮೂವ್? ದಟ್ ರೀಸನ್ ಮೆಮೊರಿ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡಾಯಿತು ನಾವು ಆಲ್ರೆಡಿ ಇದೇ ಬುಟ್ ಕ್ಯಾಂಪಲ್ಲೇ. ಒಂದು ಇಡೀ ದಿನ ಮೆಮೊರಿ, ಒಂದು ಇಡೀ ದಿನ ಇಂಟೆಲಿಜೆನ್ಸ್, ಇವತ್ತು ಇಡೀ ದಿನ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡೋಣ. ಆ್ಯಟಿಟ್ಯೂಡ್ ಅಂತೂ ಹೇಳಿದ್ದೀವಿ, ಸಬ್ ಕಾನ್ಷಿಯಸ್ ಮೈಂಡ್ ಆಕ್ಟಿವೇಷನ್, ಗೋಲ್ ಸೆಟ್ಟಿಂಗ್ ಮಾಡೋದೇ ಆ್ಯಟಿಟ್ಯೂಡು. ಆಪ್ಟಿಟ್ಯೂಡ್ ಅಂದರೆ ಇವೆಲ್ಲವೂ ನೀವು ಸ್ಕಿಲ್ಲಾಗಿ ಅಳವಡಿಸ್ಕೊಂಡಾಗ ಆ್ಯಪ್ಟಿಟ್ಯೂಡ್ ಬರುತ್ತೆ. ಬಿಟ್ಟಿರೋದೇ ನಾವೀಗ ಕ್ರಿಯೇಟಿವಿಟಿ. ಕ್ರಿಯೇಟಿವಿಟಿ ಡೆವಲಪ್ ಮಾಡ್ಕೊಂಬಿಟ್ಟಿವಿ ಅಂದರೆ ಅದ್ಭುತವಾದ ಯಶಸ್ಸು ಬರುತ್ತೆ. ನೀವು ಪ್ರಿಲಿಮ್ಸ್ ಎಕ್ಸಾಮ್, ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಬರೀಬೇಕಾದ್ರೆ ಮೆಮೊರಿ ಇಂಟೆಲಿಜೆನ್ಸಿಂದ ಬಂದುಬಿಡ್ಬೋದು. ಅದ್ರ ಜೊತೆಗೆ ಐ ಥಿಂಕ್ ಪ್ರಿಲಿಮ್ಸಲ್ಲೂ ಕೂಡ ಕ್ರಿಯೇಟಿವಿಟಿ ಬೇಕು ನಿಮಗೆ. ಯಾವ ಚಾಯ್ಸ್ ಎತ್ಕೊಳ್ಳೋಣ, ಯಾವ ಚಾಯ್ಸ್ ಬಿಡೋಣ ಅಂತ ಡಿಸೈಡ್ ಮಾಡ್ಬೇಕಾದ್ರೆ ನಿಮ್ಮ ಮೆಮೊರಿ ಐ ಕ್ಯೂ ಜೊತೆಗೆ ಕ್ರಿಯೇಟಿವಿಟಿ ಕೂಡ ಕೆಲಸ ಮಾಡಬೇಕಾಗತ್ತೆ. ಬಟ್ ಮೇನ್ಸಲ್ಲಿ ಮೆಮೊರಿ ಇಂಟೆಲಿಜೆನ್ಸ್ ಜೊತೆ ಆ್ಯಟಿಟ್ಯೂಡ್ ಆ್ಯಂಡ್ ಕ್ರಿಯೇಟಿವಿಟಿ ಕಾಂಬಿನೇಟ್ ಆಗಿಲ್ಲ ಅಂದರೆ ಸಕ್ಸಸ್ ಬರೋದಿಲ್ಲ. ನಾನು ಮೇನ್ಸ್ ಎಕ್ಸಾಮ್ಗಳಲ್ಲಿ ಎಲ್ಲ ಎಕ್ಸಾಮಲ್ಲೂ ಸ್ಕೋರ್ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ಕೆ ಪಿ ಎಸ್ ಸಿ 6 ಕೊಟ್ಟಿದ್ದೀನಿ ಮೇನ್ಸು, ಯು ಪಿ ಎಸ್ ಸಿ 4 ಕೊಟ್ಟಿದ್ದೀನಿ, ಎಲ್ಲ ಕಡೆ ಸ್ಕೋರ್ ಕಡಿಮೆ ಆಗಿದೆ ಅಂತ ಅಂದರೆ ಕ್ರಿಯೇಟಿವಿಟಿ ಆ್ಯಂಡ್ ಆ್ಯಟಿಟ್ಯೂಡ್ನಲ್ಲಿ ವೀಕ್ ಇದ್ದೆ. ಏನು ನನ್ನ ಶಿಕ್ಷಣ ಕೊಡ್ತು ಅದನ್ನಿಟ್ಕೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋದೆ. ಹಾಗಾಗಿ ಕ್ರಿಯೇಟಿವಿಟಿ, ಆ್ಯಟಿಟ್ಯೂಡ್, ಆ್ಯಪ್ಟಿಟ್ಯೂಡ್ ಕಡೆಯೂ ಫೋಕಸ್ ಮಾಡಿದಾಗ ಮಧ್ಯದಲ್ಲಿ ಲಭ್ಯವಾಗುವ ಒಂದು ಅದ್ಭುತವಾದ ಕಂಟೆಂಟೇ ಸಕ್ಸಸ್. ಅದನ್ನು ಮಿಸ್ ಮಾಡ್ಕೋಬಾರ್ದು. ದಟ್ ರೀಸನ್ ಅದ್ರ ಬಗ್ಗೆ ಫೋಕಸ್ ಮಾಡೋಣ. ನೆಕ್ಸ್ಟ್ ಒಂದು ಅದ್ಭುತವಾದ ವಿಚಾರ ಕಡೆ ಬರೋಣ. ನೀವು ಯುವಕ ಯುವತಿಯರು ಮತ್ತು ಏನು ಹುಡುಗ ಹುಡುಗಿಯರಿದ್ದೀರಾ, ನಿಮ್ಮ ಬಗ್ಗೆ ನಾವು ಮಾತಾಡ್ಸೋಕೆ ಬರ್ತಿದ್ದಂಗೆ ಯಾಕೆ ಹಿಂಗೆ ಮಾಡ್ತೀವಿ ಅಂದರೆ, ಐ ಆಮ್ ಡಿಫ್ರೆಂಟ್, ನಾನ್ಯಾಕೆ ಅವ್ರ ಥರ ಇರಲಿ, ನಾನ್ಯಾಕೆ ಇವ್ರ ಥರ ಇರಲಿ ಅಂತೀರಾ. ಸರಿನಪ್ಪ, ನೀನು ಡಿಫ್ರೆಂಟ್ ಇರೋದು ಅತ್ಯುತ್ತಮನೇ, ಅದು ಹಾಗೆ ಇರಬೇಕು ನೀವು. ಆದರೆ ಆ ಡಿಫ್ರೆಂಟಿಂದ ಏನು ಡಿಫ್ರೆನ್ಸನ್ನು ಕ್ರಿಯೇಟ್ ಮಾಡಿದಿರಿ ಈ ಜಗತ್ತಿಗೆ? ಏನು ಡಿಫ್ರೆನ್ಸನ್ನು ಪ್ರೂವ್ ಮಾಡ್ತಾ ಇದ್ದೀರಾ? ನೀವು ಪೋಲಿ ಪುಡಾರಿ ಆಗಿರೋ ಡಿಫ್ರೆನ್ಸ್ ಇರೋದೇ ಇಂಪಾರ್ಟೆಂಟ್ ಅಲ್ಲ, ಈ ಜಗತ್ತಿಗೇನು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಿದ್ದೀರಾ ಡಿಫ್ರೆಂಟ್ ಇರೋದ್ರಿಂದ, ದಟ್ ಈಸ್ ಇಂಪಾರ್ಟೆಂಟ್. ಅದನ್ನೇ ನಾವು ಔಟ್ ಆಫ್ ದ ಬಾಕ್ಸ್ ಥಾಟ್ ಅಂತ ಕರಿತೀವಿ. ಆ ಬಾಕ್ಸ್ ಒಳಗಡೆ ಎಲ್ಲ ಕಪ್ಪೆಗಳು ಒಂದೇ ಥರ ಥಾಟ್ ಮಾಡೋದನ್ನ ಐ ಕ್ಯೂ ಮೆಮೊರಿನಲ್ಲಿ ಮಾಡಿಬಿಡ್ತೀವಿ. ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಮಾಡೋದಿದೆಯಲ್ಲ, ಆ ಬಾಕ್ಸಿಂದ ಹೊರಗೆ ಯೋಚನೆ ಮಾಡೋದಿಲ್ಲ, ದಟ್ ಈಸ್ ಕ್ರಿಯೇಟಿವಿಟಿ. ಸರ್, ನೀವೇನು ಮಾಡಿದ್ದೀರಿ ಹೇಳ್ರಿ, ಐ ಆಮ್ ಡಿಫ್ರೆಂಟ್ ಅಂತ ನೀವು ನಮಗೆ ಬೈತಾ ಇದ್ದೀರಾ, ನೀವೇನು? ಕನ್ನಡದ ಎಜುಕೇಷನ್ ಹಿಸ್ಟ್ರಿನಲ್ಲಿ 15 ಲಕ್ಷ ಜನ ಫಾಲೋವರ್ಸ್ಗೆ ಉಚಿತವಾಗಿ ಯಾವುದೇ ಹಿಡನ್ ಅಜೆಂಡಾ ಇಲ್ಲದೆ ಟೀಚ್ ಮಾಡ್ತಾ ಇದ್ದೀವಿ, ಬೆಳಿಗ್ಗೆ 5:30 ಎಬ್ಸ್ ಕುತ್ಕೊಂಡು ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ದಟ್ ಈಸ್ ಡಿಫ್ರೆನ್ಸ್. ಯಾರೂ ಮಾಡೋಕ್ಕಾಗದೇ ಇರೋ ಹೊಸ ಥಾಟ್ ಮಾಡ್ತಾ ಇದ್ದೀವಿ. ಇದೇ ಐಡಿಯಾಗಳನ್ನು ಇಟ್ಕೊಂಡು ನಾನು ಇದೇ ಬೂಟ್ ಕ್ಯಾಂಪನ್ನು ಇನ್ನಷ್ಟು ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ನಿಮಗೆ ಅದ್ಭುತವಾದ ಏನೋ ಸಕ್ಸಸ್ ಸೀಕ್ರೆಟ್ ಹೇಳ್ಕೊಡ್ತೀನಿ. ಕೇವಲ 1,000 ರೂಪಾಯಿ ಕೊಡ್ರಿ, ನನ್ನ ಜೊತೆ ಜಾಯ್ನ್ ಆಗ್ರಿ ಅಂತ ಹೇಳಿದೆ ಅಂದರೆ ಕನಿಷ್ಠ 10,000 ಜನ ಜಾಯ್ನ್ ಆಗ್ತಾರೆ, ಬಿಕಾಸ್ ಆಫ್ ಅವರ್ ಬ್ರ್ಯಾಂಡ್ ಆ್ಯಂಡ್ ಮಾರ್ಕೆಟ್. 10,000 ಜನ ಇಂಟು 1,000 ರೂಪಾಯಿ ಅಂದರೆ ದಟ್ ಗೋಸ್ ಟು 1 ಕ್ರೋರ್ ರುಪಿ, 1 ಕೋಟಿ ರೂಪಾಯಿನ 1 ತಿಂಗಳಲ್ಲಿ ಬಾಚ್ಕೋಬೋದು. ಐಡಿಯಾಸ್ ಇದೆ ನಮ್ಮ ಹತ್ರ, ಬಟ್ ನಾವು ಮಾಡ್ತಿರೋದು ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಮ್ಮ ಎಜುಕೇಷನ್ ಕಾನ್ಸೆಪ್ಟ್ ಇರೋದು ಸರ್ವಿಸ್ ಮೈಂಡೆಡ್, ಇದು ಎಲ್ಲ ಲಾಸ್ಟ್ ಪರ್ಸನ್ಗೂ ರೀಚ್ ಆಗಬೇಕು ಅಂತ. ನಮ್ಮ ಔಟ್ ಆಫ್ ದಿ ಬಾಕ್ಸಲ್ಲಿ ನಮಗೆ ಕೋಟಿ ಗಳಿಸುವುದು ಮುಖ್ಯ ಅಲ್ಲ, ಕೋಟಿ ಜನರನ್ನು ತಲುಪೋದು ಮುಖ್ಯ ಆಗಿದೆ. ನಾವು ಆ ಡಿಫ್ರೆನ್ಸಲ್ಲಿ ಸಾಧನೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ತಲೆಯಲ್ಲಿ ಹಣವೇ ಮುಖ್ಯ ಆದರೆ ನಾವು ಅದರಲ್ಲಲ್ಲ, ವಿ ಆರ್ ಡಿಫ್ರೆಂಟ್. ನಮ್ಮ ಮನದಲ್ಲಿ ಇರೋ ಕಾನ್ಸೆಪ್ಟೇ ಡಿಫ್ರೆಂಟ್ ಇದೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆ ಥಿಂಕ್ ಬಿಗ್ ಅನ್ನೋ ಕಾನ್ಸೆಪ್ಟ್ ಅಂತ ಹೇಳ್ತಾ ಇರ್ತೀವಿ. ಥಿಂಕ್ ಬಿಗ್ ಅಂತಂದರೆ ಒಂದು ವಿಶೇಷವಾದ ಏನೋ ಯೋಚನೆ ಮಾಡು ಅಂತ. ಸಾಮಾನ್ಯ ಯೋಚನೆ ಮಾಡಬೇಡ್ರಿ, ದೊಡ್ಡ ದೊಡ್ಡದನ್ನು ಯೋಚನೆ ಮಾಡಿರಿ. ಸ್ಟಾರ್ಟ್ ವಿತ್ ಎ ಸ್ಮಾಲ್, ಚಿಕ್ಕ ಚಿಕ್ಕದಿಂದ ಕೆಲಸ ಸ್ಟಾರ್ಟ್ ಮಾಡಿರಿ. ಇದರಿಂದ ಅದ್ಭುತವಾದ ಯಶಸ್ಸು ಬರುತ್ತೆ. ಯಾಕೆ ಅಂತ ಅಂದರೆ ಈ ಬ್ರೈನ್ ಇದೆಯಲ್ಲ, ನೀವಿಷ್ಟು ಥಿಂಕ್ ಮಾಡಿದ್ರೆ ಅಷ್ಟೇ ಕೆಲಸ ಮಾಡೋದು, ಇಷ್ಟು ಥಿಂಕ್ ಮಾಡಿದ್ರೆ ಅಷ್ಟು ಕೆಲಸ ಮಾಡುತ್ತೆ, ಇಷ್ಟು ಥಿಂಕ್ ಮಾಡ್ತಾ ಇದ್ದರೆ ಅಷ್ಟಕ್ಕೆ ತಕ್ಕಂಗೆ ಕೆಲಸ ಮಾಡುತ್ತೆ. ಬ್ರೈನ್ ಅತ್ಯಂತ ಸೋಂಬೇರಿ ಥರದ ಒಂದು ವೈಟ್ ಐಟಮ್ ಅದು. ಅದಕ್ಕೆ ನೀವು ಎಷ್ಟು ಕೆಲಸ ಹೇಳ್ತೀರೋ ಅಷ್ಟು ಮಾಡಿ ಎದ್ದೋಗ್ತಿರುತ್ತದು, ಎಕ್ಸ್ಟ್ರಾ ಮಾಡೋಕ್ಕೆ ರೆಡಿ ಇಲ್ಲ.
ಹಾಗಾಗಿ ಅದಕ್ಕೆ ಹೆಚ್ಚು ಲೋಡ್ ಕೊಟ್ಟಾಗ ಅದಕ್ಕೆ ತಕ್ಕಷ್ಟು ವಿಕಸನ ಹೊಂದಿ ಅದಕ್ಕೆ ತಕ್ಕಷ್ಟು ಕೆಲಸ ಮಾಡೋದಕ್ಕೆ ರೆಡಿಯಾಗತ್ತೆ. ಅಂಥ ಪವರ್ಫುಲ್ ಟೂಲಾಗೂ ಕೂಡ ಕನ್ವರ್ಟ್ ಆಗುತ್ತೆ. ಆದ್ದರಿಂದ ಈ ಕಡೆ ಯೋಚನೆ ಮಾಡ್ಕೊಳ್ರಿ, ಮನುಷ್ಯನಿಗೆ ಪ್ರತಿದಿನ 60,000 ಥಾಟ್ಸ್ಗಳು ಬರ್ತಾವಂತೆ. ಇದು ಸೈಕಾಲಜಿ ರಿಸರ್ಚ್ ಹೇಳೋದು. 60,000 ಥಾಟ್ಸು, ಒಂದೆರಡಲ್ಲ, 60,000 ಥಾಟ್ಸಲ್ಲಿ 1% ಕೂಡ ನಾವು ಆ್ಯಕ್ಟ್ ಮಾಡಲ್ಲ, ಅಂದರೆ ಅದನ್ನು ಕೆಲಸವಾಗಿ ಅಥವಾ ಅದನ್ನು ಚಾಲನೆಗೆ ತರೋದಿಲ್ಲ. ಇರೋ ಬರೋ ಯೋಚನೆಗಳು, ಅಲ್ಲಿ ಕ್ರಿಕೆಟ್ ಮ್ಯಾಚಲ್ಲಿ ಇವನ್ ಬದಲಿಗೆ ಇವನ್ ಬೌಲರ್ ಬಿಟ್ಟಿದ್ರೆ ಈಗ ವಿಕೆಟ್ ಬೀಳ್ತಿತ್ತು ಅಂತ ಥಿಂಕ್ ಮಾಡ್ತಾ ಇರ್ತೀರಾ, ಇವನ್ ಬದಲಿಗೆ ಇವನ್ ಬ್ಯಾಟ್ಸ್ಮನ್ ಹಾಕಬೇಕಿತ್ತು ಅಂತ ಹೇಳ್ತೀರಾ, ಈ ಪಿಚ್ಚಲ್ಲಿ ಬ್ಯಾಟಿಂಗ್ ತೊಗೋಬೇಕಿತ್ತ ಫೀಲ್ಡಿಂಗ್ ತೊಗೋಬೇಕಿತ್ತ ಅಂದರೆ ಏಯ್ ರೋಹಿತ್ ಶರ್ಮಾ ಅವ್ರ ಡಿಸಿಷನ್ ರಾಂಗ್ ಇದೆ, ಈಗ ಬೌಲಿಂಗ್ ತೊಗೋಬೇಕಿತ್ತು ನಾವು ಫೀಲ್ಡಿಂಗ್ ತೊಗೋಬೇಕಿತ್ತು ಬ್ಯಾಟಿಂಗ್ ಅಲ್ಲ ಅಂತಿರ್ತೀರಾ. ಅಂದರೆ ನಿಮ್ಮ ಥಾಟ್ಸ್ಗಳು ಈ ಥರದ್ದೆಲ್ಲ ಸೇರಿದಾಗ ಮೋರ್ ದ್ಯಾನ್ 60,000, ಅದರಲ್ಲಿ ಕೆಲವು ನಿಮ್ಮ ಲೈಫಿಗೆ ಬೇಕಾದ ಇಂಪ್ಲಿಮೆಂಟ್ ಮಾಡ್ಬೋದಾದಿರುತ್ತೆ. ಅದು ಎಲ್ಲ ತೆಗೆದ್ರು ಒಂದು 600 ಥಾಟ್ಸನ್ನು ಕೂಡ ನೆಟ್ಟಿಗೆ ಇಂಪ್ಲಿಮೆಂಟ್ ಮಾಡ್ತಾ ಇರಲ್ಲ ನಾವು. ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದಿಷ್ಟೇ, ಥಿಂಕರ್ಸ್ ಆ್ಯಂಡ್ ಡೂಯರ್ಸ್ ನಡುವೆ ಎಲ್ಲರ ತಲೆಯಲ್ಲೂ ಥಾಟ್ಸ್ ಬರ್ತಾ ಇದೆ. ಆ ಥಾಟ್ಸನ್ನು ವರ್ಕಾಗಿ ಕನ್ವರ್ಟ್ ಮಾಡಿ ಕೆಲಸ ಮಾಡ್ತಾರಲ್ಲ ಅವರು ಡೂಯರ್ಸ್. ಎಲ್ಲರ ತಲೆಯಲ್ಲೂ ಥಾಟ್ಸ್ ಇದೆ, ಡೂಯರ್ಸ್ ಆಗಬೇಕು ನೀವು, ಆವಾಗ ಸಕ್ಸಸ್ ಬರುತ್ತೆ. ಒಂದು ಕಂಪನಿನಲ್ಲಿ ಒಂದು ಆಫೀಸಲ್ಲಿ ಎಷ್ಟು ಐಡಿಯಾಗಳು ಬರ್ತಾ ಇರ್ತವೆ, ಮಾರನೇ ದಿವಸ ಕೆಲಸ ಮಾಡೋಕ್ಕೆ ಬರ್ರಿ ಅಂದರೆ ಯಾರೂ ಬಂದೇ ಇರಲ್ಲ. ದಟ್ ಈಸ್ ಥಿಂಕರ್ಸ್ ಆ್ಯಂಡ್ ಡೂಯರ್ಸ್ ಡಿಫ್ರೆನ್ಸ್. ಥಾಟ್ಸ್ ಬಂದಿದೆ, ಥಾಟ್ಸನ್ನು ಎಕ್ಸಿಕ್ಯೂಟ್ ಮಾಡಿಲ್ಲ ಅಂತ ಅಂದರೆ ಆಟೋಮೆಟಿಕ್ಲಿ ಫೇಲ್. ಈಗ ಸಿಂಪ್ಲಿ ಸುಮಾರು ಜನ ಟೀಚರ್ಗಳಿಗೆ, ಸುಮಾರು ಜನ ಎಜುಕೇಟರ್ಗಳಿಗೆ ನಾವು ಇಂಥದ್ದೇನೋ ಮಾಡಬೇಕು ಅಂತ ಥಾಟ್ಸ್ ಸಿಕ್ಕಾಬಟ್ಟೆ ಬಂದಿದೆ, ನಮಗಿಂತ ಅದ್ಭುತವಾದ ಥಾಟ್ಸ್ ಬಂದಿದೆ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಿಲ್ಲದ ಕಾರಣಕ್ಕೆ ನಾವು ಮುಂದಿದ್ದೀವಿ, ಅಹೆಡ್ ಇದ್ದೀವಿ. ಯಾಕೆಂದರೆ ಥಾಟ್ಸ್ ಎಕ್ಸಿಕ್ಯೂಟ್. ನೀವು ಅಷ್ಟೇ, ಸಾಧನದ ಸಾಧನಿಗರಾದವ್ರು ನೀವು. ಥಾಟ್ಸ್ ಏನು ಬರುತ್ತೆ ಅದನ್ನು ಡೈ ಸಾಯೋದಕ್ಕೆ ಬಿಡಬಾರ್ದು. ಥಾಟಿಂದ ಡಿಗೆ ಬಿಟ್ಟರೆ ಅಂದರೆ ಡೈ ಆಗುತ್ತೆ, ಡಿ ನೆಕ್ಸ್ಟ್ ಲೆಟರ್ ಇ, ಎಕ್ಸಿಕ್ಯೂಷನ್ನಿಗೆ ತರ್ರಿ, ಆಟೋಮೆಟಿಕ್ಲಿ ಸಕ್ಸಸ್ ಬರುತ್ತೆ. ಯಾವ ಸೃಜನಶೀಲ ವ್ಯಕ್ತಿಗಳಿದ್ದಾರೋ ಥಾಟ್ಸ್ ಬಂದಿದ್ದ ಕಡೆ ಫೋಕಸ್ ಮಾಡ್ತಾರೆ, ಫೋಕಸ್ ಬಂದಾಗ ಹೊಸ ಐಡಿಯಾ ಕ್ರಿಯೇಟ್ ಆಗುತ್ತೆ, ಐಡಿಯಾದಿಂದ ಅವರಿಗೆ ಸಾಧನೆ ಬರುತ್ತೆ, ಸಾಧನೆಯಿಂದ ಹಣ ಹೆಸರು ಎಲ್ಲ ಹುಡ್ಕೊಂಡು ಬರ್ತಾ ಇರತ್ತೆ.